ಅಕ್ಕಿ ಬೇಳೆ ಉಪಯೋಗಿಸಿ ನಾವು ಅನೇಕ ತರದ ದೋಸೆಯನ್ನು ಮಾಡ್ತೇವೆ. ಆದ್ರೆ ಕೆಲವು ತರಕಾರಿಯಿಂದ ನಾವು ತುಂಬಾ ರುಚಿಯಾದ ದೋಸೆಯನ್ನು ಮಾಡಬಹುದು. ಇವತ್ತು ನಾನು ಚೀನಿಕಾಯಿ ಪಂಪ್ಕಿನ್ ಅನ್ನು ಉಪಯೋಗಿಸಿ ತುಂಬಾ ಟೇಸ್ಟಿಯಾದ ಇನ್ಸ್ಟೆಂಟ್ ದೋಸೆ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ನಮಸ್ತೆ, ನಾನು ನಿಧಿ. ನಿಧಿ ಅಡುಗೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಚೀನಿಕಾಯಿದು ದೋಸೆ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಚಿಕ್ಕ ತುಂಡು ಚೀನಿಕಾಯಿಯನ್ನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿದ್ದೇನೆ. ಎರಡು ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಒಂದು ಚಿಕ್ಕ ಶುಂಠಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ದಂಟು ತೆಗೆದುಕೊಳ್ಳೋದು ಬೇಡ, ಖಾಲಿ ಎಲೆಯನ್ನು ಮಾತ್ರ ತೆಗೆದುಕೊಳ್ಬೇಕು. ಇವೆಲ್ಲವನ್ನು ನಾವು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ನಾನು ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ಇಲ್ಲಿ ನಾನು ಒಂದು 2 ಗಂಟೆ ದೋಸೆದು ಅಕ್ಕಿಯನ್ನು ನೆನೆಸಿ ಇದರ ನೀರನ್ನೆಲ್ಲ ತೆಗೆದು ತೊಳೆದು ತಂದಿದ್ದೇನೆ. ಇದಕ್ಕೆ ಒಂದು 1/2 ತೆಂಗಿನಕಾಯಿದು ತುರಿಯನ್ನು ಸೇರಿಸಬೇಕು. ಅಕ್ಕಿ ಮತ್ತು ತೆಂಗಿನ ತುರಿಯನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತರಬೇಕು. ರುಬ್ಬಿದ ಈ ಹಿಟ್ಟನ್ನು ನಾನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಹಿಟ್ಟು ಈ ಹದದಲ್ಲಿರಲಿ. ಈಗ ಇದರಲ್ಲಿ ಪೇಸ್ಟ್ ಮಾಡಿದಂತಹ ಚೀನಿಕಾಯಿ, ಒಣಮೆಣಸು ಮತ್ತು ಶುಂಠಿಯನ್ನು ಸಹ ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ಹಿಟ್ಟಿನ ಜೊತೆಗೆ ಈ ಚೀನಿಕಾಯಿದು ಪೇಸ್ಟ್ ಚೆನ್ನಾಗಿ ಹೊಂದಿಕೊಳ್ಳುವಷ್ಟು ಹೊತ್ತು ಇದನ್ನು ಮಿಕ್ಸ್ ಮಾಡುವ. ಇದಕ್ಕೆ ಈಗ ನಾನು ರುಚಿಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತೇನೆ. ಉಪ್ಪು ಸೇರಿಸಿ ಇದನ್ನು ಒಂದ್ಸಲ ಪುನಃ ಸೌಟಿನಿಂದ ಮಿಕ್ಸ್ ಮಾಡಿ ಹಿಟ್ಟು ಈ ಹದದಲ್ಲಿರಬೇಕು. ತುಂಬ ತೆಳು ಮಾಡಬಾರ್ದಿದ್ದು. ಈಗ ಒಂದೊಂದೇ ದೋಸೆಯನ್ನು ನಾವು ಕಾಯಿಸುವ. ಇಲ್ಲಿ ದೋಸೆದು ಹಂಚು ಕೂಡ ಬಿಸಿಯಾಗಿದೆ. ಈಗ ಹಿಟ್ಟನ್ನು ಇದರಲ್ಲಿ ಸ್ಪ್ರೆಡ್ ಮಾಡುವ. ಒಂದು ಸಲ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆದ ನಂತರ ಇದರ ಸೈಡಲ್ಲಿ ಮತ್ತು ಮಧ್ಯದಲ್ಲಿ ತುಪ್ಪವನ್ನು ಸ್ವಲ್ಪ ಹಾಕುವ. ತುಪ್ಪದ ಬದಲು ನಾವು ಬೆಣ್ಣೆಯನ್ನು ಸಹ ಉಪಯೋಗಿಸ್ಬೋದು ಅಥವಾ ಎಣ್ಣೆಯನ್ನು ಸಹ ಯೂಸ್ ಮಾಡ್ಬೋದು. ಒಂದು 1/2 ನಿಮಿಷ ಕಾದು ಇದನ್ನು ಮುಚ್ಚಿಡುವ. ಈಗ ಮೇಲಿದ್ದು ಹಿಟ್ಟು ಡ್ರೈ ಆಗಿದೆ, ದೋಸೆ ಸೈಡಿಂದ ಬಿಟ್ಟು ಬಂದಿದೆ. ಈಗ ಇದನ್ನು ಅಂಚಿನಿಂದ ನಾವು ಸಪರೇಟ್ ಮಾಡ್ತಾ ಇನ್ನೊಂದು ಬದಿಯನ್ನು ಸಹ ಕಾಯಿಸುವ. ನೋಡಿ, ಈ ಥರ ಆರಾಮದಲ್ಲಿ ಇದನ್ನು ಸಪರೇಟ್ ಮಾಡ್ಬೋದು. ಈಗ ಇದನ್ನು ತಿರುಗಿಸಿ ಇನ್ನೊಂದು ಬದಿ ಸಹ ಕಾಯಿಸುವ. ಈ ಥರ 2 ಬದಿಯನ್ನು ನಾವು ಇದರದ್ದು ಕಾಯಿಸಬೇಕು. ಇದೇ ಥರ ಒಂದೊಂದೇ ದೋಸೆಯನ್ನು ನಾವು ಕಾಯಿಸುವ. ನೋಡಿ, ಈ ಥರ ದೋಸೆಯನ್ನು ನಾವು ಕಾಯಿಸಿದ್ದೇವೆ. ಹೀಗೆ ಉಳಿದ ದೋಸೆಯನ್ನು ಸಹ ನಾವು ಕಾಯಿಸುವ. ಹಿಟ್ಟು ಒಂದು ಸಲ ಸ್ಪ್ರೆಡ್ ಮಾಡುವ. ತುಪ್ಪವನ್ನು ಇದರ ಸೈಡಲ್ಲಿ ಮತ್ತು ಮಧ್ಯದಲ್ಲಿ ಹಾಕುವ. ಮುಚ್ಚಿ ಇದನ್ನು 1 ನಿಮಿಷ ಕಾಯಿಸುವ. ಮೇಲಿದು ಹಿಟ್ಟು ಡ್ರೈ ಆಯಿತು. ಈಗ ಇದರ ಮುಚ್ಚಳ ತೆಗೆದು ಇನ್ನೊಂದು ಬದಿಯನ್ನು ಸಹ ಕಾಯಿಸುವ. ಹೀಗೆ ಇದರ 2 ಬದಿಯನ್ನು ನಾವು ಚೆನ್ನಾಗಿ ತುಪ್ಪದಲ್ಲಿ ಕಾಯಿಸಬೇಕು. ಆಯಿತು, 2 ಬದಿ ಸಹ ಚೆನ್ನಾಗಿ ಕಾದಿದೆ. ಚೀನಿಕಾಯಿದು ದೋಸೆ ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡುವ. ತುಂಬ ಸುಲಭವಾದ ಹಾಗೂ ಆರೋಗ್ಯಕರವಾದ ದಡೀರಂತ ಮಾಡುವಂತಹ ದೋಸೆ ಚೀನಿಕಾಯಿದು ದೋಸೆ ರೆಡಿಯಾಗಿದೆ. ಇದನ್ನು ನಾವು ಚಟ್ನಿ ಜೊತೆಗೆ ಸರ್ವ್ ಮಾಡಬಹುದು, ಹೀಗೆ ಸಹ ತಿನ್ಬಹುದು. ನೀವು ಸಹ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗಬಹುದು. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.